ವೀಕ್ಷಕರೇ ನಮಸ್ಕಾರ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಹೆಸರುಘಟ್ಟ ಮುಖ್ಯ ರಸ್ತೆಯ 8ನೇ ಮೈಲಿ ಬಳಿ ಕಾವೇರಿ 5ನೇ ಹಂತದ ಬೃಹತ್ ಪೈಪ್ಲೈನ್ ಕಾಮಗಾರಿಗೆ ಶಾಸಕ ಆರ್ ಮಂಜುನಾಥ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಭಾಗದಲ್ಲಿ 13 ಕಿಲೋಮೀಟರ್ ಹಾದು ಹೋಗಲಿದ್ದು ಗಂಗಾ ಇಂಟರ್ನ್ಯಾಷನಲ್ ಶಾಲೆಯಿಂದ ಆರಂಭವಾಗಿ ಹೆಸರುಘಟ್ಟ ಮುಖ್ಯ ರಸ್ತೆಯ 8ನೇ ಮೈಲಿ ಮಲ್ಲಸಂದ್ರ ಲಕ್ಷ್ಮೀಪುರ ಮಾರ್ಗವಾಗಿ ಸಿಂಗಾಪುರ BWSSB ತಲುಪಲಿದೆ. ನಮ್ಮ ಭಾಗದ 110 ಹಳ್ಳಿಗೆ ಒಳಪಡುವ ಶೆಟ್ಟಿಹಳ್ಳಿ, ಕಮಗೊಂಡನಹಳ್ಳಿ, ಅಬ್ಬಿಗೆರೆ, ಕಾಂಶಿರಾಮನಗರ, ಲಕ್ಷ್ಮೀಪುರ, ಚಿಕ್ಕಸಂದ್ರ, ಸಿಡೇದಹಳ್ಳಿ ಭಾಗದ ಜನರಿಗೆ ಅನುಕೂಲವಾಗಲಿದ್ದು, ಕಾಮಗಾರಿ ಮುಕ್ತಾಯಗೊಂಡ ನಂತರ ಕಾವೇರಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಂತಾಗುತ್ತದೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಭಾಗದಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ, ವಾಹನ ಚಾಲಕರಿಗೆ ತೊಂದರೆಯಾಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಇದನ್ನು ನಾನು ಸಾರ್ವಜನಿಕರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕೆಲವು ಸ್ವಲ್ಪ ಅನಾನುಕೂಲ ಆಗ್ತವೆ, ಅದನ್ನು ಸಹಕರಿಸಬೇಕು. ನಾನು ಎಲ್ಲ ಇವತ್ತು ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಇದು ಹೈವೇನಲ್ಲೇ ಹೋಗ್ತದೆ, ಇದು ಮೇನ್ ರೋಡಲ್ಲೇ ಹೋಗ್ಬೇಕು. ಇವು ದೊಡ್ಡದು ಪೈಪ್, ಇದು 5 ಅಡಿ ಪೈಪ್, ಇದು 5 ಕಲ್ಲಡಿಯನ್ನು ಪೈಪ್ ಇವತ್ತು ಹೋಗ್ತದೆ ದೊಡ್ಡದಾಗಿ. ಅದು ಮಾಡಿ ಇಮ್ಮಿಡಿಯೇಟ್ ಹಂಗೇನೆ ಕಟ್ ಏನು ಕಟ್ ಮಾಡ್ತಾರೋ ಪೈಪ್ಗಳು ಹಾಕ್ಕೊಂಡು ಹಂಗೆ ರೆಸ್ಟೋರೇಷನ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ಸ್ವಲ್ಪ ತೊಂದರೆಗಳಾಗ್ತದೆ, ಅದನ್ನು ಕ್ಷೇತ್ರದ ಜನತೆಗೆ ನಾನು ಮನವಿ ಮಾಡಿ ಸಹಕರಿಸ್ಬೇಕಿದು. ಯಾಕೆಂದರೆ ಇದೊಂದಾದರೆ ನಮಗೆ ಯಾವತ್ತೂ ಇದು ಪರ್ಮನೆಂಟ್ ಸೊಲ್ಯೂಷನ್ ನೀರಿನ ಬವಣೆ ಇದು ಇದೆ ಅಂತ ನೀರು ಬಂದರೆ ನಮ್ಮ ದಾಸಹಳ್ಳಿ ವಿಧಾನಸಭೆಗೆ ನಮಗಿತ್ತದೆ. ಇವತ್ತು ಆಲ್ರೆಡಿ 100 ಹಳ್ಳಿ ವಿಲೇಜಲ್ಲಿ ಇದರಲ್ಲಿ ನನ್ನ ಕ್ಷೇತ್ರದಲ್ಲಿ 90% ಕೆಲಸ ಮುಗಿಸಿದ್ದೀನಿ ನಾನು. ಇವತ್ತು ಬೇರೆ ಕಡೆ ಇವತ್ತು 7 ಕಾನ್ಸೆನ್ಸಿ ನೋಡಿದರೆ ಇನ್ನು 40%, 50% ಮುಗಿದಿಲ್ಲ. ದಾಸಹಳ್ಳಿ ಒಳಗೆ 90% ಕೆಲಸ ಮುಗಿದಿದೆ. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಜೆಡಿಎಸ್ ಅಧ್ಯಕ್ಷ ಮನಿ ಸ್ವಾಮಣ್ಣ, ಬಿಎಸ್ ಜಗದೀಶ್, ರುದ್ರೇಗೌಡ, ಗೋವಿಂದಪ್ಪ, ಮಲ್ಲೇಶಗೌಡ, ಪಾಪಣ್ಣ, ಬಲರಾಮ, ರಾಣಿ ಪ್ರತಾಪ್, ಕೃಷ್ಣಮೂರ್ತಿ ಮತ್ತಿತರರಿದ್ದರು. ಪ್ರಸನ್ನ ಕುಮಾರ್ ಯಾದವ್, ಮಹಾಯುದ್ಧ ನ್ಯೂಸ್, ಬೆಂಗಳೂರು.